ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಅಧಿಕಾರಿಗಳ ಒತ್ತಡವನ್ನೇ ಬಂಡವಾಳವನ್ನಾಗಿಸಿಕೊಂಡು ಅಕ್ರಮ ಎಸಗಿರುವ ಹೊರಗುತ್ತಿಗೆ ನೌಕರರ ಭ್ರಷ್ಟಾಚಾರ ಬಿಚ್ಚಿಟ ಲೆಕ್ಕ ಪರಿಶೋಧನಾ ಅಧಿಕಾರಿಗಳು ಈ ಎಲ್ಲ ಮುಚ್ಚಿಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನಿದು ಅಕ್ರಮ ಅಂತೀರಾ ಈ ಸ್ಟೋರಿ ನೋಡಿ ತಾಲೂಕಿನ ಆರ್ಟಿಐ ಕಾರ್ಯಕರ್ತ ಎಚ್ ಎಸ್ ಪುಟ್ಟರಾಜು ಅಕ್ರಮ ಎಸಗಿರುವ ಬಗೆಗಿನ ಹಿನ್ನೆಲೆಯಲ್ಲಿ ಮಾಹಿತಿ ನೀಡುವಂತೆ ಕೋರಿದ ಅರ್ಜಿಗೆ ಇಂದಿನ ಎಲ್ಲ ಮಾಹಿತಿ ಮರೆಮಾಚಿ ಹೊಸದಾಗಿ ಆದೇಶ ಪ್ರತಿಗಳನ್ನು ನವೀಕರಿಸಿ ಹಳೆ ಗುತ್ತಿಗೆದಾರರನ್ನ ಮರುನಾಮಕ ಮಾಡಿರುವ ಬಗ್ಗೆ ದೂರುದಾರ ಬಠಂಬೈಲಿಗಳಿದ್ದಾರೆ ಚಿಕ್ಕನಾಕನಹಳ್ಳಿ ತಾಲೂಕಿನ ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕಾಮಗಾರಿಗಳ ಅನುಷ್ಠಾನ ಮಾರ್ಗಸೂಚಿ ಹಾಗೂ ನಿಯಮಾನುಸಾರ ಕಾನೂನು ಉಲ್ಲಂಘಿಸಿ ಎನ್ಎಂಆರ್ ತೆಗೆದಿರುವುದಲ್ಲದೆ ನಕಲಿ ಸಹಿಗಳಿರುವುದು ಸಾಮಗ್ರಿಗಳ ಖರೀದಿಯಲ್ಲಿ ಕೂಡ ಓಚರ್ ಇಲ್ಲದೆ ಕೆಟಿಪಿಪಿ ನಿಯಮವನ್ನು ಪಾಲಿಸದೆ ಎಂಐಎಸ್ನಲ್ಲಿ ಸಹ ಸುಳ್ಳು ದಾಖಲಿಸಿರುವುದು ಎಲ್ಲ ಅಂಶವನ್ನು ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಯಿಂದ ಪತ್ತೆಯಾಗಿದ್ದು ಈ ಅಕ್ರಮಕ್ಕೆ ಪೂರಕವಾಗಿ ಕೆಲಸ ನಿರ್ವಹಿಸಿದ 15 ಗ್ರಾಮ ಪಂಚಾಯಿತಿಗಳ ಡಾಟಾ ಎಂಟ್ರಿ ಆಪರೇಟರ್ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ನೇಮಕವಾಗಿರುವ ತಾಂತ್ರಿಕ ಸಹಾಯಕರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸುವಂತೆ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೂಚಿಸಿದರು ಈ ಅಂಶಗಳಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತೆ ಮಾಡಿರುತ್ತಾರೆ ಈ ಬಗ್ಗೆ ನಾವು ಮಾಹಿತಿ ಕೇಳಿದಾಗ ಸ್ವತಃ ಅಭ್ಯರ್ಥಿಯೇ ನಾನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಅನುಮೋದನೆ ಪಡೆದಿಲ್ಲ ಅಂತ ನವೀಕರಿಸಿ ದಾಖಲೆಯನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣೆಗಳಿಗೆ ನೀಡಿರತಕ್ಕಂಥ ಮಾಹಿತಿ ದೃಢೀಕರಣ ಪತ್ರ ನಮ್ಮ ಹತ್ರ ಇದೆ. ಅದೇ ಮಾಹಿತಿಯನ್ನು ನಾವು ಪಂಚಾಯಿತಿಗಳು ಕೇಳಿದರೆ ಅವರು ನಾವು ಹೊಸದಾಗಿ ತಗೊಂಡಂಗೆ ಪ್ರಕ್ರಿಯೆಯನ್ನು ಮಾಡಿ ಅವರು ಸಿಎಸ್ಸಿಂದ ಅಂದರೆ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಗಳಿಂದ ಪರವಾನಗಿ ಪಡೆದಿದ್ದಾರೆ ಅಂತ ಮಾಹಿತಿಯನ್ನು ನೀಡಿರ್ತಾರೆ ಪಂಚಾಯಿತಿನಲ್ಲಿ ಕೊಟ್ಟಿದ್ದಾರೆ. ಅದೇ ಪಂಚಾಯಿತಿ ಕಾರ್ಯನಿರ್ವಹಿಸತಕ್ಕಂಥ ಅಭ್ಯರ್ಥಿ ಪಡೆದಿಲ್ಲ ಅಂತ ಹೇಳಿದ್ದಾರೆ ನಿರ್ವಹಣಾಧಿಕಾರಿಗಳಿಗೆ ಸ್ವತಃ ಕೈ ಬರುತ್ತಿಂದ ಅವರೇ ಸೃಷ್ಟಿಸಿಕೊಟ್ಟಿರ್ತಾರೆ. ಈ ಎಲ್ಲ ಅಕ್ರಮಗಳನ್ನು ಸಹ ನಾವು ಇದಾಗಿದೆ ಅಂದ್ಬಿಟ್ಟು ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಕೇವಲ ಅದೊಂದು ನಮ್ಮ ಅರ್ಜಿಯಾಗಿ ಉಳಿದಿದೆ ಹೊರತು ಅಧಿಕಾರಿಗಳ ಬಗ್ಗೆ ಯಾವುದೇ ರೀತಿ ಕಾನೂನು ಕ್ರಮವನ್ನು ಜರುಗಿಸಿಲ್ಲ. ಈ ಅಕ್ರಮ ಹಿಂಗೆ ಮುಂದುವರಿತಾ ಇದೆ. ನಾನು ಕೇಳ್ಕೊಂತ ಇರೋದು ನಾಲ್ಕನೇ ಅಂಗವಾಗಿರ್ತಕ್ಕಂಥ ನಮ್ಮ ಸಂವಿಧಾನದಲ್ಲಿ ನಾಲ್ಕನೇ ಅಂಗವಾಗಿರ್ತಕ್ಕಂಥದ್ದು ಪತ್ರಿಕಾ ರಂಗ ಮಾಧ್ಯಮ ರಂಗ ಆಯುಧ ಮುಖಾಂತರ ನಾನು ಭರವಸೆ ಇಟ್ಟು ಕೇಳ್ಕೊಂತ ಇದ್ದೀನಿ. ಈ ಅಕ್ರಮದ ಬಗ್ಗೆ ಸಮಗ್ರವಾದ ತನಿಖೆಯನ್ನು ನಡೆಸಿ ನ್ಯಾಯ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಿಸಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ. ಉದಾಹರಣೆಗೆ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಕ್ಲರ್ಕ್ ಮತ್ತು ಕಂಪ್ಯೂಟರ್ ಆಪರೇಟರ್ಗಳಾಗಿ ನೇಮಕಗೊಂಡಿರುವ ಅಭ್ಯರ್ಥಿಗಳಿಂದ ಇಷ್ಟೆಲ್ಲ ಅಕ್ರಮ ಸಾಬೀತಾಗಿರುವುದು ನಾನಾ ಅನುಮಾನಗಳಿಗೆ ಅಧಿಕಾರಿಗಳೇ ಉತ್ತರವಾಗಿದ್ದಾರೆ ಎಂದು ಮಾಧ್ಯಮಗಳ ಮೂಲಕ ನ್ಯಾಯ ನಗರದ 6ನೇ ವಾರ್ಡ್ನಲ್ಲಿ ನೂತನ ರಸ್ತೆ ಕಾಮಗಾರಿಗೆ ನಗರಸಭೆ ಅಧ್ಯಕ್ಷರಾದ ಸುಮಿತ್ರಾ ರಮೇಶ್ ಹಾಗೂ ನಗರಸಭೆ ಸದಸ್ಯರಾದ ಎಂ ಮುನಿರಾಜು ಚಾಲನೆ ನೀಡಿದರು. ನಗರಸಭೆ ಅಧ್ಯಕ್ಷರಾದ ಸುಮಿತ್ರಾ ರಮೇಶ್ ಮಾತನಾಡಿ 15ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಇಂದು 3ನೇ ಹಂತದ ಕಾಮಗಾರಿ 6ನೇ ವಾರ್ಡ್ನಲ್ಲಿ ಪ್ರಾರಂಭ ಮಾಡಿದ್ದೇವೆ. ನಗರದಲ್ಲಿ ಇನ್ನು ಅಭಿವೃದ್ಧಿ ಕಾರ್ಯಗಳು ನಮ್ಮ ಅವಧಿಯಲ್ಲಿ ಮಾಡುತ್ತೇವೆ ಎಂದು ತಿಳಿಸಿದರು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾಮಗಾರಿಗಳು ಪ್ರಾರಂಭ ಮಾಡಿ ಇವತ್ತು 6ನೇ ವಾರ್ಡ್ನಲ್ಲಿ ಕಾಮಗಾರಿಗಳು ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯ ಕಾಮಗಾರಿಗಳು ನಮ್ಮ ಅವಧಿಯಲ್ಲಿ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ಎಲ್ಲ ಸದಸ್ಯರು ಮತ್ತು ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು. ನಗರಸಭೆ ಸದಸ್ಯರು ಹಾಗೂ ವಕೀಲರಾದ ಎಂ ಮುನಿರಾಜು ಮಾತನಾಡಿ, ನಾನು ಕೊಟ್ಟ ಮಾತಿನಂತೆ ನಮ್ಮ ವಾರ್ಡ್ನಲ್ಲಿ ಸಮಗ್ರ ಅಭಿವೃದ್ಧಿ ಶ್ರಮಿಸುತ್ತೇನೆ. ಜೊತೆಗೆ ವಾರ್ಡ್ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ. 15ನೇ ಹಣಕಾಸು ಯೋಜನೆಯಡಿಯಲ್ಲಿ ನಗರೋತ್ಪಾನ ಅಭಿವೃದ್ಧಿಗೆ 25 ಲಕ್ಷ ಬಂದಿದೆ. ಎಲ್ಲಾ ವಾರ್ಡ್ಗಳಿಗೆ ಅನುದಾನ ನೀಡಿದ್ದು 6ನೇ ವಾರ್ಡಿನ ಸಿಸಿ ರಸ್ತೆಗೆ 1-2 ಲಕ್ಷ ಅನುದಾನ ಬಂದಿದೆ ಎಂದು ತಿಳಿಸಿದರು. ಈ ರಸ್ತೆಗಳು ಆಮೇಲೆ ನೀರಿನ ಒಂದು ಕೊರತೆಯನ್ನು ನೀಗಿಸ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಸರ್ಕಾರದ 15ನೇ ಹಣಕಾಸಿನ ಅನುದಾನದಡಿಯಲ್ಲಿ ಇವತ್ತು ಈ ದಿನ ಈ ಒಂದು ಬೀದಿಗೆ ಸಿಸಿ ರಸ್ತೆಯನ್ನು ಮಾಡೋದಕ್ಕೆ ನಮ್ಮ ನಗರಸಭೆ ವತಿಯಿಂದ ನಮ್ಮ ಅಧ್ಯಕ್ಷರ ಒಂದು ಅನುಮತಿ ಮೇರೆಗೆ ಮತ್ತು ಮಾನ್ಯ ಶಾಸಕರ ಒಂದು ಅನುಮತಿ ಮೇರೆಗೆ ಏನು ನಮ್ಮ ಸರ್ಕಾರದ ಅನುದಾನದಡಿಯಲ್ಲಿ ಈ ಒಂದು ಸಿಸಿ ರಸ್ತೆಯನ್ನು ನಾವು ಪ್ರಾರಂಭ ಮಾಡಿ ಏನೋ ಕೊಟ್ಟಂತ ಎಲ್ಲ ಮಾತನ್ನು ಪೂರೈಸ್ತೀವಿ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿಗೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಒಂದು ಏನು ಮೂಲಭೂತ ಸೌಕರ್ಯಗಳು ಜನಕ್ಕೆ ಕಲಿಸಬೇಕು ಅದನ್ನು ಕಲಿಸ್ತೀವಿ ಅಂತೇಳಿ ಇನ್ನು ಏನೇನು ಸೌಕರ್ಯಗಳು ಕೊಡಬೇಕು ಅದೆಲ್ಲ ಮೂಲಭೂತ ಸೌಕರ್ಯ ಕೊಡಿಸ್ತೀವಿ ಅಂತೇಳಿ ನಾನು ನಿಮ್ಮೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್, ಮಂಜುನಾಥ್, ಮನೋಹರ್, ಕಲಾವಿದ ಸಿಎನ್ ಮುನಿರಾಜ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಬಿಎಂ ಮುರಳಿ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಘ ಟಿವಿ, ಶಿಡ್ಲಘಟ್ಟ.
ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ಇಂದು ಮೊದಲ ಬಾರಿಗೆ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಲಿಂಗ ಸಮಾನತೆ ಸುಸ್ಥಿರ ನಾಳೆಗಾಗಿ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಸ್ತ್ರೀಶಕ್ತಿ ಉತ್ಪನ್ನಗಳ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಕಾರ್ಯಕ್ರಮವನ್ನು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹಾಗೂ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೇವಣ್ಣಪ್ಪ ಉದ್ಘಾಟನೆ ಮಾಡಿದರು. ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಇದೇ ಮೊದಲ ಬಾರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶ್ವ ಮಹಿಳಾ ದಿನವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಬೆಂಗಳೂರು ನಗರದಲ್ಲಿ ಇದುವರೆಗೆ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿತ್ತು. ಆದರೆ ಸುಮಾರು 30-35 ವರ್ಷಗಳಿಂದ ಜಿಲ್ಲೆಯಲ್ಲಿ ಮಹಿಳಾ ದಿನಾಚರಣೆ ಆಚರಣೆ ಮಾಡಿರಲಿಲ್ಲ. ಇದೀಗ ಮೊದಲ ಬಾರಿಗೆ ಆಚರಣೆ ಮಾಡುತ್ತಿದ್ದೇವೆ ಎಂದರು. ಸರ್ಕಾರಗಳು ಬಂದಾಗೆಲ್ಲ ರಿಸರ್ವೇಷನ್ ಇರ್ಬೋದು, 33% ರಿಸರ್ವೇಷನ್ ಇಟ್ಟಿದ್ದಾರೆ. ಆ ಒಂದು ಇದರಿಂದ ಇವತ್ತು ನೀವು ಯಾವುದೇ ಒಂದು ಉನ್ನತ ಕೆ ಎ ಎಸ್ ಇರ್ಬೋದು ಮತ್ತು ಅದರ ಕ್ಲಾಸ್ ಒನ್ ಆಫೀಸರು, ಕ್ಲಾಸ್ ಟು ಆಫೀಸರು, ಕ್ಲಾಸ್ ತ್ರೀ ಆಫೀಸರ್, ಕ್ಲಾಸ್ ತ್ರೀ ಸ್ಟಾಫ್ ಎಲ್ಲದರಲ್ಲೂ ನಾವು ಮಹಿಳೆಯರನ್ನ ನೋಡಲಿಕ್ಕೆ ಒಂದು ಅನುಮಾನಪಟ್ಟಿದೆ ಸರ್ಕಾರ. ಈ ಒಂದು ರಿಸರ್ವೇಷನಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಮಹಿಳೆಯರು ಎಲ್ಲ ವಿಷಯದಲ್ಲಿ ಪುರುಷರಿಗೆ ಸಮಾನರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧ ಭೂಮಿಯಲ್ಲಿ ಎದುರಾಳಿಗಳೊಂದಿಗೆ ಹೋರಾಟ ಮಾಡಿದರು. ಇಂದಿರಾಗಾಂಧಿ ಸೇರಿದಂತೆ ಹಲವು ಮಹಿಳೆಯರು, ಪ್ರಧಾನಿ ಸೇರಿದಂತೆ ಹಲವು ಉನ್ನತ ಸ್ಥಾನಕ್ಕೇರಿದವರು. ಹಾಗೆಯೇ ಕೋವಿಡ್ ಸಮಯದಲ್ಲಿ ಮನೆಯಲ್ಲಿದ್ದು ತಮ್ಮ ಸಂಸಾರವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ವಿಶೇಷವಾಗಿ ಅದ್ಭುತವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ದಿನ ಅಂತ ನಾನು ಭಾವಿಸಿದ್ದೇನೆ. ಈ ದಿನ ಮಹಿಳೆ ಯಾವುದೇ ಕಾರಣಕ್ಕೂ ಯಾವುದೇ ರಂಗಗಳಲ್ಲೂ ಕೂಡ ಅವರಿಗೆ ಸರ್ಕಾರಗಳು ಶಕ್ತಿ ತುಂಬುತ್ತಾ ತಮ್ಮದೇ ಆದಂಥ ಕೌಶಲ್ಯಗಳನ್ನು ರೂಢಿಸಿಕೊಂಡು ಎಲ್ಲ ಆಯಾಮಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಕುಟುಂಬದ ಮಕ್ಕಳ ಪೋಷಣೆಯ ಜೊತೆಗೆ ಸಮಾಜದ ಹಾಗುಹೋಗುಗಳನ್ನು ತಿದ್ದುತ್ತಾ ಇರ್ತಕ್ಕಂಥ ಒಂದು ಒಂದು ಕುಟುಂಬ ಯಾವುದಾದ್ರೆ ಅದು ಮಹಿಳೆಯರು. ಅಂಥ ಮಹಿಳೆಯರು ಇವತ್ತು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತೇಳಿ ತಮ್ಮದೇ ಆದಂಥ ಎಲ್ಲ ರಂಗಗಳಲ್ಲೂ ಕೂಡ ಇಂದಿನಿಂದಲೂ ಇವತ್ತಿನವರೆಗೂ ಅಧಿಕಾರವನ್ನು ಚಲಾವಣೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳ ಸಂತೋಷ. ಆದರೆ ಈ ಹಿಂದೆ ಈ ರಾಜ್ಯದ ಸ್ವಾತಂತ್ರ್ಯದ ಹೋರಾಟಕ್ಕೆ ಮೊದಲನೇ ಬಾರಿ ಈ ದೇಶದ ಕೀರ್ತಿ ಪದಕವನ್ನು ಆರಿಸಿದಂಥವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಒನಕೆ ಓಬವ್ವ, ರಾಣಿ ಅಪ್ಪಕ್ಕ ಮೊದಲಾದಂಥವರು ಕೂಡ ಈ ದೇಶದ ಒಳಿತಿಗಾಗಿ ಈ ರಾಜ್ಯ ಮಹಿಳೆಯರು ಎಲ್ಲ ವಿಷಯಗಳಲ್ಲಿ ಮುಂದೆ ಇದ್ದಾರೆ. ಆರಂಭದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ. ಮೊದಲು ನ್ಯೂಯಾರ್ಕ್ನಲ್ಲಿ ಮಹಿಳೆಯರು ಸಣ್ಣ ಗುಂಪಾಗಿ ಹೋರಾಟ ಮಾಡಿದರು. ಬಳಿಕ ಇಡೀ ವಿಶ್ವದಲ್ಲೇ ಮಹಿಳೆಯರು ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಸಹಕಾರಿಯಾಯಿತು ಎಂದರು. ಅವರಿಗೆ ಯಾವುದೇ ರೀತಿಯ ಬೇರೆಯವರದ್ದು ಸಹಕಾರ ಇಲ್ದಿರಾ, ಅವ್ರ ತಂದೆ ತಾಯಿ ಸಮಯ ಕೊಟ್ಟು ಅವ್ರ ಅಕ್ಕ ತಂಗಿರು ಎಷ್ಟು ಸಪೋರ್ಟ್ ಮಾಡ್ತಾರೆ ಸಮೀರಾಗೆ ಅಂದ್ರೆ ಅವರೇ ಗಾಡಿಯಲ್ಲಿ ಕೂತ್ಕೊಂಡು ಹೋಗಿ ಬಿಟ್ಟು ಬರುವಂತದ್ದು ಎಲ್ಲ. ನಾವ್ ಎಷ್ಟು ಜನ ತಂದೆ ತಾಯಿಗಳು ಜಾಸ್ತಿ ಸಮಯವನ್ನ ಕೊಡ್ತಿದ್ದೀವಿ. ಅಂಗವೈಕಲ್ಯ ಇಲ್ಲದೆ ಇರುವಂತಹ ಒಳ್ಳೆ ಮಕ್ಕಳನ್ನ ಪಡೆದ್ರು ಕೂಡ ನಾವು ಸಮಯವನ್ನ ಕೊಡ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ಅದನ್ನೆಲ್ಲ ಮೀರಿ ನಿಂತು ಸಮೀರ ಇವತ್ತು ಡಿಗ್ರಿ ಮಾಡ್ತಿದ್ದಾಳೆ, ಬಿ ಕಾಂ ಮಾಡ್ತಿದ್ದಾಳೆ. ಅವಳಿಗೆ ಜೋರಾದ ಚಪ್ಪಳಿಯೊಂದಿಗೆ ನಾವು ಅವಳಿಗೆ ಎನ್ಕರೇಜ್ ಮಾಡಿದ್ವಿ. ಅವ್ರ ಫ್ರೆಂಡ್ಸ್ ಎಕ್ಸಾಮ್ಸ್ ತಗೊಂಡು ನಮ್ಮ ತರ ಅಧಿಕಾರಿ ಆದ್ರೆ ನಿನ್ನ ನೋಡಿ ಕಲಿಯುವಂಥವ್ರು, ನಿನ್ನ ನೋಡಿ ಬೆಳೆಯುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಸೊ ಹಂಗಾಗಿ ಸಮೀರ ಚೆನ್ನಾಗಿ ಓದ್ಬೇಕು. ನಿನ್ನನ್ನು ಇಲ್ಲಿ ಕರೆದು ಗುರುತು ಮಾಡಿದ್ದೆ ಏನಕ್ಕೆ ಅಂದರೆ ನಿನಗೆ ಆ ಛಲ ಬರಬೇಕು. ನನ್ನನ್ನು ಇಲ್ಲಿ ಕರೆದು ಸನ್ಮಾನ ಮಾಡಿದರೆ ಐ ಹ್ಯಾವ್ ಟು ಅಚೀವ್ ಸಮಥಿಂಗ್ ಅನ್ನೋದು ನಿನ್ನ ತಲೆಯಲ್ಲಿ ಬರಬೇಕು ಅಂತಲೇ ನಾನು ಇಲ್ಲಿ ಕರೆದಿದ್ದು ನಿಮಗೆ. ಇನ್ನು ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳ ಉತ್ಪಾದಿಸುವ ವಸ್ತುಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಸಂಬಂಧ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿತ್ತು. ಸಾರ್ವಜನಿಕರು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಭಾಗವಹಿಸಿ ಸ್ತ್ರೀಶಕ್ತಿ ಗುಂಪುಗಳನ್ನು ಉತ್ತೇಜಿಸಿದರು. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮಾತೃ ವಂದನಾ ಕಾರ್ಯಕ್ರಮದಡಿ ಸಾಮೂಹಿಕ ಸೀಮಂತವನ್ನು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿತ್ತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಎಚ್ಐವಿ ಏಡ್ಸ್ ನಿಯಂತ್ರಣ ಹಾಗೂ ನಿರ್ವಾಹಕ ಘಟಕ ಹಾಗೂ ICTC ಘಟಕ ಈ ಕಾರ್ಯಕ್ರಮ ನೇತೃತ್ವವನ್ನು ವಹಿಸಿದವು.
ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ, ಸ್ತ್ರೀಯಲ್ಲಿ ಪೂಜಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂಬ ನಾಣ್ಣುಡಿದೆ. ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ನಮ್ಮಿಂದ ಒಂದು ಸಣ್ಣ ಸೇವೆ ಸಲ್ಲಿಸುವ ಅವಕಾಶ ಸರ್ಕಾರ ನಮಗೆ ಮಾಡಿಕೊಟ್ಟಿದೆ. ಇಂದು ದೇಶದೆಲ್ಲೆಡೆ ಸಾಮೂಹಿಕ ಸೀಮಂತ ನಡೆಯುತ್ತಿದೆ. ಈಗಾಗಲೇ ಪ್ರಧಾನಮಂತ್ರಿ ಮಾತೃತ್ವ ಸ್ವಾಸ್ಥ್ಯ ಅಭಿಯಾನದಡಿ ಪ್ರತಿ ತಿಂಗಳು 9ರಂದು ಗರ್ಭಿಣಿಯರಿಗೆ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ. ಗರ್ಭಿಣಿಯರು ಆರೋಗ್ಯದಿಂದ ಇದ್ದು ಪೌಷ್ಟಿಕ ಆಹಾರ ಸೇವಿಸಿ ತಾಯಿ ಮಗು ಆರೋಗ್ಯದಿಂದ ಇರಬೇಕೆನ್ನುವುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದರು. ಏನು ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ, ಅದು ನಮ್ಮ ನ್ಯಾಕೋ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಡಿಯಲ್ಲಿ ನಮ್ಮ ಕೆಸಾಪ್ಸ್ ಇದೆ, ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ, ಅದರ ಕೆಳಗಡೆ ಡ್ಯಾಪ್ಕ್ಯೂ ಅಂತ ಇದೆ. ಡ್ಯಾಪ್ಕ್ಯೂ ಅಂದರೆ ಡಿಸ್ಟ್ರಿಕ್ಟ್ ಏಡ್ಸ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಸೊಸೈಟಿ ಅಂತ, ಕಂಟ್ರೋಲ್ ಆರ್ಗನೈಸೇಷನ್ ಅಂತ. ಅದ್ರ ಕೆಳಗಡೆ ನಮ್ಮ ಜಿಲ್ಲೆಯಲ್ಲಿ, ಇಡೀ ಜಿಲ್ಲೆಯಲ್ಲಿ 11 ICTCಗಳು ಕೆಲಸ ಮಾಡ್ತಾಯಿದ್ದಾರೆ. ICTC ಅಂದರೆ ಆಪ್ತ ಸಮಾಲೋಚನಾ ಕೇಂದ್ರ ಅಂತ. ಈ ಆಪ್ತ ಸಮಾಲೋಚನಾ ಕೇಂದ್ರದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರದೇಶದಲ್ಲಿ, ಈ ಒಂದು ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ HIVಯಿಂದ ಬಾಧಿತರಾಗಬಾರ್ದು, HIVಯಿಂದ ಪ್ರಾಣ ಕಳ್ಕೊಳ್ಬಾರ್ದು, HIVಯಿಂದ ಒಂದು ವೇಳೆ ತಂದೆ ಆಗಲಿ ತಾಯಿ ಆಗಲಿ ಮರಣ ಹೊಂದಿದರೆ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು 11 ICTC ಕೇಂದ್ರಗಳು ಕಾರ್ಯಾರಂಭ ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಹಲವಾರು ಸಾಧನೆಗಳನ್ನು ಈ ಒಂದು ICTC ಕೇಂದ್ರ ಮಾಡಿದೆ. ಹೇಗೆ ಅಂದರೆ, ಪ್ರತಿ ಗರ್ಭಿಣಿ ಸ್ತ್ರೀಗೂ ಸಹಿತ HIV ಪರೀಕ್ಷೆಯನ್ನು ಮಾಡಲಾಗುತ್ತೆ. ಪ್ರತಿ ಗರ್ಭಿಣಿ ಸ್ತ್ರೀಗೆ ಅವಳು ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ HIV ಪರೀಕ್ಷೆಯನ್ನು ಮಾಡಲಾಗುತ್ತೆ. ಯಾಕೆ ಅಂತೇಳಿದ್ರೆ, ಒಂದು, ಆಕೆ HIVಯಿಂದ ಬಾಧಿತಾಗಬಾರ್ದು, ತನ್ನ ಜೀವನ ಪೂರ್ತಿ ಖುಷಿಯಾಗಿ ನೆಮ್ಮದಿಯಾಗಿ ಆರೋಗ್ಯಕರವಾಗಿ ಇರಬೇಕು ಅಂತಕ್ಕಂಥ ಮೂಲ ಉದ್ದೇಶ. ಒಂದು ವೇಳೆ ಇದೆ ಅಂತ ಗೊತ್ತಾದರೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೋದು. ಎರಡನೇದು, ಇನ್ನೂ ಮಾತ್ರವಾಗಿರ್ತಕ್ಕಂಥ ಉದ್ದೇಶ ಏನಂದರೆ, ತನ್ನಿಂದ ತನ್ನ ಮಗುವಿಗೆ ಯಾವುದೇ ಕಾರಣಕ್ಕೂ HIV ಬರಬಾರ್ದು ಅಂತಕ್ಕಂಥ ಒಂದು ಇನ್ನೊಂದು ಉದ್ದೇಶ. ಈ ನಿಟ್ಟಿನಲ್ಲಿ ನಮ್ಮ ICTC ಕೇಂದ್ರ ಪ್ರಾರಂಭವಾದಾಗಿನಿಂದ ಇಲ್ಲಿವರೆಗೆ ಸುಮಾರು 28 ಗರ್ಭಿಣಿ ಸ್ತ್ರೀಯರಿಗೆ. ಈ ಸಮಯದಲ್ಲಿ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಸುಸಜ್ಜಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಘಟಕವನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ, ಕಣ್ಣಿನ ವೈದ್ಯ ಡಾಕ್ಟರ್ ಅನುಷ್ಯ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ರಕ್ಷಣಾ ಸಮಿತಿಯ ಸುಲೇಮಾನ್ ಖಾನ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ, ICTC ಘಟಕದ ಸುಧರ್ಮನ್, ಆಶಾ ಕಾರ್ಯಕರ್ತೆಯರು, ಆಸ್ಪತ್ರೆಯ ಸಿಬ್ಬಂದಿಗಳು, ಸಾರ್ವಜನಿಕರು ಭಾಗಿಯಾಗಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಜೆವಿ ರಘುನಾಥ್ ರೆಡ್ಡಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಹಾಗೂ ತಾಲೂಕು ಆಡಳಿತ ವಿರುದ್ಧ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಸರ್ಕಾರಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಪ್ರತಿಭಟನೆಯಲ್ಲಿ ಹೊರಹಾಕಿದರು. ಇನ್ನು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ರೈತ ಸಂಘದ ರಾಜ್ಯಾಧ್ಯಕ್ಷ ಜೆವಿ ರಘುನಾಥ್ ರೆಡ್ಡಿರವರು ಮಾತನಾಡಿ, ತಾಲೂಕಿನ ಕುಂದುಕೊರತೆಗಳನ್ನು 2022-23 ಸಾಲಿನ ಬಜೆಟ್ನಲ್ಲಿ ನಿರ್ಲಕ್ಷ್ಯ ಮಾಡಿರುವುದನ್ನು ಸರಿಪಡಿಸಲು ಈಗಾಗಲೇ ಸರ್ಕಾರ ಚಿಂತಾಮಣಿ ತಾಲೂಕಿನಲ್ಲಿ ಎತ್ತಿನಹೊಳೆ, ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿಯ ನೀರನ್ನು ಶೀಘ್ರವಾಗಿ ಕೆರೆಗಳಿಗೆ ತುಂಬಿಸಬೇಕು. ಕೆರೆಗಳನ್ನು ಸ್ವಚ್ಛ ಮಾಡುವುದು, ರಾಜಕಾಲುವೆಗಳನ್ನು ದುರಸ್ತಿ ಮಾಡುವುದು ಹೈನುಗಾರಿಕೆಯಲ್ಲಿ ರೈತರಿಗೆ ತುಂಬ ನಷ್ಟವಾಗಿದೆ. ಹಾಲಿನ ದರವನ್ನು ಕನಿಷ್ಠ 50 ರೂಪಾಯಿಗಳ ದರ ನಿಗದಿ ಮಾಡಬೇಕು. ರೈತರ ಬಳಿ ಇರುವ ಫಾರಂ ನಂಬರ್ 50, 53, ಫಾರಂ ನಂಬರ್ 57 ಹೊಸ ಅರ್ಜಿ, ರೈತರ ಕೈಯಲ್ಲೇ ಇರುವಂತಹ ಬಾಕಿ ಇರುವ ಸುಮಾರು 16,000 ಅರ್ಜಿಗಳನ್ನು ರೈತರಿಂದ ಕಚೇರಿಗೆ ವಾಪಸ್ ತೆಗೆದುಕೊಳ್ಳಲು ಸರ್ಕಾರ ಆದೇಶವನ್ನು ಮಾಡಿ ಕ್ರಮವನ್ನು ಜರುಗಿಸಬೇಕೆಂದರು. ಬಹಳಷ್ಟು ನಾವು ಆಸೆ ಇಟ್ಕೊಂಡಿದ್ವಿ, ಏನು ಬಜೆಟ್ ಈ ಭಾಗಕ್ಕೆ 16-15 ವರ್ಷಗಳಿಂದ ಈ ಬರ್ಪಿರ್ತ ಜಿಲ್ಲೆಗಳು ಭಾಳಷ್ಟು ಕೆರೆಗಳನ್ನು ಪುನರುಚೇತನ ಮಾಡೋದಾಗಲಿ ಮತ್ತು ಈ ಭಾಗಕ್ಕೆ ಇರುವಂಥ ಬಡ ರೈತರಿಗಾಗಲಿ ಯಾವುದೇ ಯೋಜನೆಯನ್ನು ರೂಪಣೆ ಮಾಡ್ತಾರೆ ಅಂತ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಯಾವುದೇ ರೀತಿಯಾದಂಥ ಮಾನ್ಯ ರಾಜ್ಯ ಸರ್ಕಾರದಿಂದ ನಮಗೆ ಈ ಭಾಗಕ್ಕೆ ನ್ಯಾಯ ಸಿಗಲಿಲ್ಲ. ನ್ಯಾಯ ಸಿಕ್ಕಿದಕ್ಕೋಸ್ಕರಕ್ಕೆ ಮುಂದಿನ ದಿನಗಳಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ 1800 ಕೆರೆಗಳು
ಒಂದು ಕೆರೆಗೆ ಸುಮಾರವಾದಂಥ ಬಜೆಟ್ನಲ್ಲಿ ಒಂದು ರೂಪಾಯಿ ಅವ್ರು ಮಿಷನ್ ಇರಲಿಲ್ಲ, ಒಂದು ರೂಪಾಯಿ ಭಾಗಕ್ಕಾಗಲಿಲ್ಲ. ಏನೋ ಎತ್ತಿನವಳಿ ಯೋಜನೆ ಅಂತ ಹೇಳಿಬಿಟ್ಟು ಒಂದು 3000 ರೂಪಾಯಿ ನಿಗದಿ ಮಾಡಿದ್ದೀವಿ ಅಂತ ಕಾಟಾಚಾರಕ್ಕೆ ಆ ಪೈಪ್ಲೈನ್ ಕಾಂಟ್ರಾಕ್ಟ್ಗೋಸ್ಕರಕ್ಕೆ ಮಾಡಿದ್ದಾರೆ ಹೊತ್ತು ನಮ್ಗೆ ಆ ನೀರು ಬರುವುದಿಲ್ಲ. ಈ ದುಡ್ಡು ಆ ಕಾಂಟ್ರಾಕ್ಟ್ಗೋಸ್ಕರಕ್ಕೆ ಬಿಟ್ಟರೆ ಅನೇಕ ವರ್ಷಗಳಿಂದ 10 ವರ್ಷಗಳಿಂದ ಈ ಯೋಜನೆ ರೂಪಣೆ ಮಾಡಿದ್ರು, ಇದುವರೆಗೂ ಚಾಲನೆ ಬರುವುದಿಲ್ಲ. ಆ ಪೈಪ್ಲೈನ್ ಬದುಕಕ್ಕೆ ಮಾತ್ರ ಈ 3000 ಕೋಟಿ ಬಿಟ್ಟರೆ ನಮಗೆ ಜಿಲ್ಲೆಗಳಿಗೆ ನೀರು ಬರುವುದಿಲ್ಲ. ಆದ್ದರಿಂದ ನಮಗೆ ಇರುವಂಥ ಈ ಆಂಧ್ರ ಪ್ರದೇಶಕ್ಕೆ ಹೋಗುವಂಥ ಕೆರೆಗಳಾಗಲಿ ನೀರಾವರಿ ವಿಶಾಲವತಿ ನದಿ ಆಗಲಿ ಇವೆಲ್ಲ ಪುನರುಚ್ಚೇತನ ಮಾಡೋಕ್ಕೆ ನಮ್ಮ ಜಿಲ್ಲೆಯಲ್ಲಿರುವಂಥ ನಮ್ಮ ಈ ಭಾಗದಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ವಿಶೇಷ ಅನುದಾನ ಬರ್ತಾರೆ ಅಂತ ಒಂದು ಆಶೆ ಇತ್ತು. ಆದರೆ ಅವರು ನಮಗೆ ರೈತರಿಗೆಲ್ಲ ನಿರಾಶೆ ಮಾಡಿದ್ದಾರೆ, ನಿರಾಶೆ ಮಾಡಿ ನಮ್ಮನ್ನು ಈ ಥರ ಅನ್ಯಾಯ ಮಾಡಿದ್ದಾರೆ. ಬಜೆಟಲ್ಲಾಗಲಿ ಬಡವರಿಗಾಗಲಿ ಯಾವುದೇ ಒಂದು ರೂಪಾಯಿ ಸಿಗಲಿಲ್ಲ. ಮತ್ತು ನಂಬಿರುವಂಥ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಅನ್ಯಾಯ ಆಗಿರುವಂಥ ವಿಚಾರ ಬ್ಯಾಂಗ್ಳೂರು ಆಗ್ಬೋದು, ಈ ಸರ್ವೆ ಆಫೀಸಲ್ಲಿ 2000 ಚಿಲ್ಲರ ಅರ್ಜಿಗಳನ್ನು ವಜಾ ಮಾಡಿದ್ದಾರೆ. ಏನೋ ರೈತರು ಯಾವುದೇ ಕೆಲಸಗಾರಿಗಳು ನಮ್ಮ ತಾಲೂಕು ಆಫೀಸಲ್ಲಿ ಆಗ್ತಾ ಇಲ್ಲ. ಇದೇ ಒಂದಲ್ಲ ಬಿಕ್ಕಿದ್ದು ಯಾವುದೇ ಕೆಲಸಗಾರಿಗಳು ನಮ್ಮ ತಾಲೂಕಲ್ಲೇ ಆಫೀಸ್ ಇರುವಂಥ ಬಡ ರೈತರಿಗೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಯಾವುದೇ ಜನಪ್ರತಿನಿಧಿಗಳು ಇದಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ. ಈ ರೀತಿ ಆಗಿರುವಂಥ ಮೂಲಕ ರಾಜ್ಯ ಸರ್ಕಾರಕ್ಕಾಗಲಿ ನಮ್ಮ ಜನಪ್ರತಿನಿಧಿಗಳಿಗಾಗಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ರೂಪಣೆ ಮಾಡ್ತೀವಿ ಅಂತೇಳಿ ಈ ಸಭೆಯ ಮೂಲಕವಾಗಿ ಎಚ್ಚರಿಕೆಯನ್ನು ನೀಡ್ತಾ ಮುಂದೆ ಒಂದು ಚಿಕ್ಕ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ. ಎಜುಕೇಷನ್ ಬಗ್ಗೆ ಮೊನ್ನೆ ಬಿ ಓ ಸಾಹೇಬ್ ಈಗ ಆಗಸ್ಟ್ ತಿಂಗಳಿಂದ ಏನೋ ಕ್ಲಾಸಿಗೆ ಸ್ಟಾರ್ಟ್ ಮಾಡಿದ್ದಾರೆ, 6 ತಿಂಗಳು ಇವತ್ತಿಗೆ ಆಗಿರ್ಬೋದು. 6 ತಿಂಗಳದ ಮಾತ್ರ ಈ ಖಾಸಗಿ ಶಾಲೆಯವರು ಆ ಹಣ ಮಾತ್ರ ತಗೊಂಡು ಕಲಿಕೆ ಒಂದು ನೋಟಿಸ್ ಆಗಲಿ ಇನ್ನೊಂದು ಮಾಡಿದ್ರು. ಇನ್ನೂ ಒಂದು ಪಾಯಿಂಟ್ ಏನಂತಂದರೆ ಈ ಖಾಸಗಿ ಶಾಲೆಯವರು ಎಷ್ಟು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪರವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಶ್ರೀರಾಮರೆಡ್ಡಿ, ಅಶ್ವಥ್ ನಾರಾಯಣ್, ನಾರಾಯಣಸ್ವಾಮಿ, ಮುನಿಯಪ್ಪ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ರಷ್ಯಾ ಉಕ್ರೇನ್ ದೇಶಗಳ ನಡುವೆ ನಡೆಯುತ್ತಿರುವ ಯುದ್ಧ ವಿರೋಧಿಸಿ ಹಾಗೂ ಯುದ್ಧದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ತಿಪಟೂರು ಜನಸ್ಪಂದನ ಟ್ರಸ್ಟ್ ವತಿಯಿಂದ ನಡೆಸಲಾಯಿತು. ತುಮಕೂರು ಜಿಲ್ಲೆ ತಿಪಟೂರು ನಗರದ ನಗರಸಭಾ ವೃತ್ತದಲ್ಲಿ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ವಿರೋಧಿಸಿ ಮೌನ ಪ್ರತಿಭಟನೆ ನಡೆಸಲಾಯಿತು. ನಂತರ ಯುದ್ಧದಲ್ಲಿ ಮೃತಪಟ್ಟವರಿಗೆ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇನ್ನು ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ತಿಪಟೂರು ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್ ಮಾತನಾಡಿ, ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ದಾಹ ಹಾಗೂ ವ್ಯಾಪಾರೀಕರಣ ಮನೋಭಾವದಿಂದ ವಿಶ್ವ ಶಾಂತಿಗೆ ಅಶಾಂತಿ ಭಂಗ ಉಂಟಾಗಿದೆ. ಕಳೆದ 3 ವರ್ಷಗಳಿಂದ ಕೊರೋನಾ ಮಹಾಮಾರಿಯಿಂದ ನಲುಗಿದ್ದ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ 3ನೇ ಮಹಾಯುದ್ಧದ ಭೀತಿ ಹುಟ್ಟಿಸಿದೆ. ಯುದ್ಧ ಯಾವಾಗಲೂ ನಾಗರಿಕ ಸಮಾಜಕ್ಕೆ ಶೋಭೆ ತರುವ ಕೃತ್ಯವಲ್ಲ. ಜಗತ್ತಿನ ಶಾಂತಿಗಾಗಿ ಪ್ರತಿಯೊಬ್ಬರೂ ಧ್ವನಿ ಎತ್ತಬೇಕು. ಶಾಂತಿಯಿಂದ ಮಾತ್ರ ಮನುಕುಲದ ಏಳಿಗೆ ಸಾಧ್ಯ ಎಂದು ತಿಳಿಸಿದರು. ಈ ದುರ್ದಿನಗಳನ್ನ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಕಳೆದ 3 ವರ್ಷಗಳಲ್ಲಿ ಮೊದಲು ಕರೋನಾ ಎಂಬ ಹೆಮ್ಮಾರಿಯ ರುದ್ರನರ್ತನ, 2ನೇ ಬಾರಿನೂ ಕರೋನಾ 2ದ 2ನೇ ವೇವ್ನ ರುದ್ರನರ್ತನ, ಸಾವು ನೋವುಗಳನ್ನು ನೋಡಿದ್ದೀವಿ. ಇದು ಇನ್ನೇನು ಮುಗಿತಾ ಬಂತು ಅಂತ ನಿಟ್ಟುಸಿರು ಬಿಡೋ ಕಾಲದಲ್ಲಿ 3ನೇ ಮಹಾಯುದ್ಧ ಎಂದರೂ ತಪ್ಪಾಗಲಾರ್ದು ಆ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಯಾಕಪ್ಪ ಬಂದಿದ್ದೇವೆ? ಯಾರದೋ ಒಬ್ಬರ ಸಾಮ್ರಾಜ್ಯಶಾಹಿ ಸಾಮ್ರಾಜ್ಯ ವಿಸ್ತೀರ್ಣ ಮಾಡ್ಕೊಳೋದಕ್ಕೆ, ನಾನು ಜಾಸ್ತಿ ನೀನು ಕಮ್ಮಿ ಅಂತ ಹೇಳೋದಕ್ಕೆ, ಅಥವಾ ವ್ಯವಹಾರ ಆರ್ಥಿಕ ಬಲವನ್ನು ಜಾಸ್ತಿ ಮಾಡ್ಕೊಳೋದಕ್ಕೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಮಾಡ್ತಿರೋ ಯುದ್ಧ. ಇನ್ನು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ಮಾತನಾಡಿ, ರಷ್ಯಾ ಹಾಗೂ ಉಕ್ರೇನ್ ಯುದ್ಧದಿಂದ ವಿಶ್ವ ಶಾಂತಿಗೆ ಧಕ್ಕೆಯಾಗಿದೆ. ಜಗತ್ತಿನ ಪ್ರತಿಯೊಬ್ಬ ನಾಗರಿಕನು ಶಾಂತಿಗೆ ಧ್ವನಿ ಎತ್ತಬೇಕು. ವ್ಯಾಪಾರೀಕರಣ ಮನೋಭಾವ ಪ್ರದೇಶ ವಿಸ್ತೀರ್ಣ ಮನೋಭಾವದಿಂದ ನಡೆಯುವ ಯುದ್ಧಗಳು ಜಗತ್ತಿಗೆ ಮಾರಕ ಎಂದು ತಿಳಿಸಿದರು. ಇವತ್ತು ಒಂದು ಕಾರ್ಯಕ್ರಮ ಮಾಡುವುದರ ಮುಖಾಂತರ ಶಾಂತಿಯ ಸಂದೇಶವನ್ನು ಕೊಡುವುದಕ್ಕೆ ನಾವು ಇಲ್ಲೆಲ್ಲ ಸೇರ್ಕೊಂಡಿದ್ವಿ. ಸ್ನೇಹಿತರೆ, ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಯುದ್ಧ ಪ್ರಾರಂಭ ಆಗಿದೆ ಉಕ್ರೇನ್ ಮತ್ತು ರಷ್ಯಾ, ಇದರಿಂದ ಮಾನವ ಕುಲಕ್ಕೆ ದೊಡ್ಡ ದಂಡಾಂತರ ಎದುರಾಗುವಂಥ ಪರಿಸ್ಥಿತಿ ಪ್ರಸಂಗ ನಡೆದು ಬರ್ತಾ ಇದೆ. ಯಾಕೆಂದರೆ ಇವತ್ತು ನಡೀತಾರಂಥ ಯುದ್ಧದಲ್ಲಿ ಅನೇಕ ಸಾವಿರಾರು ಮಕ್ಕಳು, ಸಾವಿರಾರು ರೈತರು, ಸಾವಿರಾರು ಜನ ನಾಗರಿಕರು ಪ್ರಾಣವನ್ನು. ಇನ್ನು ಪ್ರತಿಭಟನೆಯಲ್ಲಿ ಮುಖಂಡರಾದ ವಿಶ್ವನಾಥ್, ಶಫೀವುಲ್ಲಾ, ಕಸಪ ಅಧ್ಯಕ್ಷ ಬಸವರಾಜು, ಮನೋಹರ್ ಪಾಟೀಲ್, ಹರೀಶ್ ಇತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು.
ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.